ಎಲ್ಲರಿಗೂ ಸ್ವಾಗತ. ಲರ್ನ್ ಈಸಿಲಿ ಚಾನಲ್ ಫಾರ್ ಸ್ಟೂಡೆಂಟ್ಸ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ತಿಳಿಸುತ್ತಾ, 2023-24 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಡೈಲಿ ಟೈಮ್ ಟೇಬಲ್. ಪರೀಕ್ಷೆಗಳು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತೆ. ಪರೀಕ್ಷಾ ಸಿದ್ಧತೆಗಾಗಿ ಎಲ್ಲರೂ ನವಂಬರ್ ಅಥವಾ ಡಿಸೆಂಬರ್ನಿಂದ ಪರೀಕ್ಷೆ ಸಿದ್ಧತೆಗಾಗಿ ರಿವಿಷನ್ಸ್ ಹಾಗೂ ಓದಲು ಪ್ರಾರಂಭಿಸುತ್ತಾರೆ. ಆದರೆ ಈ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಅಂತಕ್ಕಂಥದ್ದು ಆದಷ್ಟು ಪ್ರಾರಂಭದಿಂದಲೇ ಪ್ರಾರಂಭಗೊಂಡರೆ ಬಹಳ ಅನುಕೂಲಕರವಾಗಿರುತ್ತೆ. ಈ ದೃಷ್ಟಿಯಿಂದ SLC ವಿದ್ಯಾರ್ಥಿಗಳಿಗಾಗಿ ದೈನಂದಿನ ಟೈಮ್ ಟೇಬಲ್, ದಿನದ ವೇಳಾಪಟ್ಟಿ, ಅಧ್ಯಯನ ವೇಳಾಪಟ್ಟಿ, ಹೇಗೆ ಓದಬೇಕು, ಯಾವ್ಯಾವ ವಿಷಯಗಳನ್ನು ಯಾವ್ಯಾವ ಸಮಯದಲ್ಲಿ ಓದಬೇಕು ಅಂತಕ್ಕಂಥ ಒಂದು ಸಂಪೂರ್ಣವಾದಂತಹ ಒಂದು ವಾರದ ಟೈಮ್ ಟೇಬಲ್ ಇಲ್ಲಿ ನೀಡಲಾಗಿದೆ. ಪ್ರತಿ ವಿದ್ಯಾರ್ಥಿಗಳು ಆಯಾ ದಿನ ಆಯಾ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು, ಹೋಮ್ವರ್ಕ್, ನೋಟ್ಸ್ ಅಥವಾ ಸ್ಟಡಿ ಆಗಿರಬಹುದನ್ನು ಪ್ರತಿದಿನ ಕೈಗೊಂಡಲ್ಲಿ ಖಂಡಿತವಾಗಲೂ ಯಶಸ್ಸು ನಿಮ್ಮ ಹಿಂದೆ ಇರುತ್ತೆ. ಇಲ್ಲಿ ನೀವು ಕಾಣಬಹುದು ಸ್ಕ್ರೀನ್ನಲ್ಲಿ 2023-24 ಸಾಲಿಗಾಗಿ 10ನೇ ತರಗತಿಗಳಿಗಾಗಿ ದೈನಂದಿನ ಅಧ್ಯಯನ ವೇಳಾಪಟ್ಟಿ. ಪ್ರತಿದಿನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗಿರೋ ವಿಷಯ ಹಾಗೂ ಸಮಯವನ್ನು ಇಲ್ಲಿ ನೀಡಲಾಗಿರುತ್ತೆ. ಇಲ್ಲಿ ಸೋಮವಾರದಿಂದ ಹಿಡಿದು ಭಾನುವಾರದವರೆಗೂ ಈ ಒಂದು ವೇಳಾಪಟ್ಟಿ ಟೈಮ್ ಟೇಬಲನ್ನು ನೀಡಲಾಗಿದೆ. ಇದು ಬೆಳಗ್ಗಿನ ಜಾವ 5ರಿಂದ ಪ್ರಾರಂಭವಾಗುತ್ತೆ. 5:30 ಬೆಳಗಿನ ಕಾರ್ಯಗಳು, 5:30-6 ಗಣಿತ, 6:30 ವಿಜ್ಞಾನ, 6:30-7 ಇಂಗ್ಲಿಷ್, 7:30 ಸಮಾಜ ವಿಜ್ಞಾನ, 7:30-9 ನಿಮ್ಮ ಮನೆ ಕೆಲಸ, ಬರವಣಿಗೆ, ಮನೆಯಿಂದ ಶಾಲೆಗೆ ಪ್ರಯಾಣ ಇತ್ಯಾದಿಗಳು, 9:00 ವಿಶೇಷ ತರಗತಿಗಳು ಶಾಲೆಯಲ್ಲಿ ನಡೆಯುತ್ತೆ ಅಥವಾ ವಿಶೇಷ ತರಗತಿಗಳಿಲ್ಲದೇ ಇದ್ದಲ್ಲಿ ಆ ಸಮಯವನ್ನು ನೀವು ನಿಮ್ಮ ಓದು ಬರವಣಿಗೆಗೆ ಉಪಯೋಗಿಸ್ಕೋಬಹುದು. 10:00 ಮತ್ತು ಸಂಜೆ 4:30 ಶಾಲೆಯ ಅವಧಿಗಳು ನಡೆಯುತ್ತೆ. ನಂತರ 4:30-5 ನಿಮ್ಮ ಗ್ರೂಪ್ ಸ್ಟಡೀಸ್ ಇರುತ್ತೆ. ನಂತರ 5:00-7:00 ಮನೆ ಪ್ರಯಾಣ, ಸ್ನೇಹಿತರ ಜೊತೆ ಭೇಟಿ, ನಿಮ್ಮ ಆಟ ಪಾಠಗಳನ್ನು ಮುಗಿಸಿಕೊಂಡು 7:00-7:30 ಗಣಿತ ವಿಷಯ, 7:30-8 ವಿಜ್ಞಾನ, 8:00-8:30 ಕನ್ನಡ. ನಂತರ 8:30-9:30 ಊಟ ಮತ್ತು ಮನೆಯವರ ಜೊತೆ ಸಮಯ, 9:30-10 ಇಂಗ್ಲೀಷ್, 10:30-10:30 ಸಮಾಜ, 10:30-11 ಹಿಂದಿ ವಿಷಯ, 11:00 ನಂತರ ನಿಮ್ಮ ಒಂದು ವಿಶ್ರಾಂತಿ ಹಾಗೂ ನಿದ್ದೆ. ಇಲ್ಲಿ ಗಮನಿಸಿ, ಈ ಒಂದು ಅಧ್ಯಯನ ವೇಳಾಪಟ್ಟಿಯನ್ನು ನೀವು ಪ್ರಾರಂಭದಿಂದಲೇ ಅನುಸರಿಸಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮ್ಮ ಪರೀಕ್ಷೆಯಲ್ಲಿ ನೀವು ಅದ್ಭುತವಾದಂತಹ ಫಲಿತಾಂಶವನ್ನು ಪಡೆಯಬಹುದಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೀವು ಎಲ್ಲ ವಿಷಯಗಳನ್ನು ಕ್ರಮಬದ್ಧವಾಗಿ ಓದಿ ಅಧ್ಯಯನ ಮಾಡಿ ಮತ್ತು ಅವುಗಳನ್ನು ಅರ್ಥ ಸಹ ಮಾಡಿಕೊಳ್ಳಬಹುದು. ಆ ಜನವರಿ ತಿಂಗಳು ಅಥವಾ ಪರೀಕ್ಷೆಗಳು ಹತ್ತಿರ ಬಂದಾಗ ನೀವು ಅಧ್ಯಯನ ವೇಳಾಪಟ್ಟಿ ರಚಿಸಿಕೊಂಡು ಆಗ ಓದುತ್ತೇವೆ ಎಂದಾಗ ಅದು ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಪ್ರಾರಂಭದಿಂದಲೇ ಈ ಒಂದು ಅಧ್ಯಯನ ವೇಳಾಪಟ್ಟಿಯನ್ನು ನೀವು ಅನುಸರಿಸಬಹುದು. ಮತ್ತು ಈ ಒಂದು ಅಧ್ಯಯನ ವೇಳಾಪಟ್ಟಿಯ PDF ಮತ್ತು ವರ್ಡ್ ಫೈಲನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸಮಯಕ್ಕೆ ತಕ್ಕ ಹಾಗೆ ಈ ಒಂದು ವೇಳಾಪಟ್ಟಿಯನ್ನು, ವಿಷಯಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಬಹುದು ಮತ್ತು ಶಿಕ್ಷಕರು ಸಹ ಈ ಅಧ್ಯಯನದ ವೇಳಾಪಟ್ಟಿಯ ಎಡಿಟಬಲ್ ವರ್ಡ್ ಫಾರ್ಮೆಟ್ ಮತ್ತು PDF ಫಾರ್ಮೆಟ್ ಎರಡೂ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿದೆ. ಇವುಗಳನ್ನು ನೀವು ನಿಮ್ಮ ತರಗತಿ ಅಥವಾ ನಿಮ್ಮ ಮಕ್ಕಳ ಅನುಗುಣವಾಗಿ ವಿಷಯಗಳನ್ನು ಮತ್ತು ಸಮಯವನ್ನು ಬದಲಾವಣೆ ಮಾಡಿಕೊಂಡು ಸಹ ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ತಪ್ಪದೇ ಈ ಒಂದು ಅಧ್ಯಯನ ವೇಳಾಪಟ್ಟಿಯನ್ನು ಪ್ರತಿದಿನ ನೀವು ಅನುಸರಿಸಿದ್ದೇ ಆದಲ್ಲಿ ಎಲ್ಲ ವಿಷಯಗಳಲ್ಲೂ ನೀವು ನಿಜವಾಗಲೂ ಅದ್ಭುತವಾದಂತಹ ಫಲಿತಾಂಶವನ್ನು ಪಡೆಯಬಹುದು ಎಂದು ತಿಳಿಸುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಲರ್ನ್ ಈಸಿಲಿ ಚಾನಲ್ನಿಂದ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ಎಲ್ಲರೂ ಲರ್ನ್ ಈಸಿಲಿ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಎಂದು ತಿಳಿಸುತ್ತಾ, ಎಲ್ಲರಿಗೂ ಧನ್ಯವಾದಗಳು.